ಬೆಂಗಳೂರಿನಲ್ಲಿ ಹೆಚ್ಚಾದ ರೋಡ್ ರೇಜ್ ಪ್ರಕರಣಗಳು. ಓಲಾ ಆಟೋ ಡ್ರೈವರ್ ವಿರುದ್ಧ ಯುವತಿ ಕಿಡಿಕಾರಿದ್ಯಾಕೆ? ಗೌರಿ ಗಣೇಶ ಹಬ್ಬಕ್ಕೆ ಯಾವುದೆಲ್ಲ ದುಬಾರಿ? ಹೆಣ್ಣು ಮಗುವಿನ ಪೋಷಕರಾದ ಖುಷಿಯಲ್ಲಿ ಮಿಲನ ನಾಗರಾಜ್ ಕೃಷ್ಣ ದಂಪತಿ. ಎಲ್ಲದರ ಡೀಟೇಲ್ಸ್ ಕರ್ನಾಟಕ ಟಾಪ್ 20. ಹಳ್ಳದ ನೀರಿನಲ್ಲಿ ಕೊಚ್ಚಿ ಹೋಗಿದ್ದ ಬೈಕ್ ಸವಾರ ಶವವಾಗಿ ಪತ್ತೆಯಾಗಿದ್ದಾನೆ. ಗದಗ ಜಿಲ್ಲೆ ಮುಂಡರಗಿ ತಾಲೂಕಿನ ನಾಗರಹಳ್ಳಿ ಬಳಿ ಈ ಘಟನೆ ನಡೆದಿದೆ. ವಿಜಯನಗರ ಜಿಲ್ಲೆ ಯಣಗಿ ಬಸಾಪುರ ಗ್ರಾಮದ ನಿವಾಸಿ 32 ವರ್ಷದ ರವಿಕುಮಾರ ಸುತಾರಿ ಮೃತ ಬೈಕ್ ಸವಾರನಾಗಿದ್ದಾನೆ. ಸೆಪ್ಟೆಂಬರ್ 3 ಶಿಂಗಟಾಲೂರ ಗ್ರಾಮಕ್ಕೆ ಹೋಗ್ತಾ ಇದ್ದ ವೇಳೆ ಈ ಘಟನೆ ಸಂಭವಿಸಿದೆ. ನಾಗರಹಳ್ಳಿ ಹಾಗೂ ಬೆಣ್ಣಿಹಳ್ಳಿ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ಸೇತುವೆ ಮೇಲೆ ಬೈಕ್ನಲ್ಲಿ ಹೋಗ್ತಾ ಇದ್ದಾಗ ಹಳ್ಳದ ನೀರಿನಲ್ಲಿ ವ್ಯಕ್ತಿ ಕೊಚ್ಚಿ ಹೋಗಿದ್ದಾನೆ. ಹಿಂಬದಿಯಲ್ಲಿ ಕುಳಿತಿದ್ದ ಮತ್ತೋರ್ವ ಸವಾರ ಅದೃಷ್ಟವಶಾತ್ ಪಾರಾಗಿದ್ದಾನೆ. ಹಳ್ಳ ಹರಿಯುತ್ತಿದ್ದ ಜಾಗದಲ್ಲಿ ಕತ್ತಲಾಗಿದ್ದರಿಂದ ರವಿಕುಮಾರ್ನನ್ನ ರಕ್ಷಣೆ ಮಾಡೋದಕ್ಕೆ ಸಾಧ್ಯವಾಗಲಿಲ್ಲ. ಅದು ಕೆಳಮಟ್ಟದ ಹಳ್ಳ ಆಗಿದ್ದರಿಂದ ಪದೇ ಪದೇ ಇಂತಹ ಅನಾಹುತ ನಡೀತಿದೆ ಅಂತ ಆರೋಪ ಸ್ಥಳೀಯರು ಮಾಡಿದ್ದಾರೆ. ಮೇಲ್ಸೇತುವೆ ಮಾಡುವಂತೆ ಗ್ರಾಮಸ್ಥರು ಸಾಕಷ್ಟು ಬಾರಿ ಅಧಿಕಾರಿಗಳು ಜನಪ್ರತಿನಿಧಿಗಳಿಗೆ ಮನವಿ ಮಾಡಿದರೂ ಯಾವುದೇ ಪ್ರಯೋಜನ ಆಗಿಲ್ಲ. ಹೀಗಾಗಿ ಗ್ರಾಮಸ್ಥರು, ಸ್ಥಳೀಯ ಜನಪ್ರತಿನಿಧಿಗಳು ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಕುರಿತು ಗದಗ ಜಿಲ್ಲೆಯ ಮುಂಡರಗಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಗದಗ ಜಿಲ್ಲೆಯಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಮಹಿಳಾ ಮಣಿಗಳು ಸದ್ಬಳಕೆ ಮಾಡಿಕೊಂಡಿದ್ದಾರೆ. ಗ್ರಾಮದ ಆರಾಧ್ಯ ದೇವರ ನೂತನ ರಥ ನಿರ್ಮಾಣಕ್ಕೆ ಗ್ರಾಮದ ಮಹಿಳೆಯರು ಗೃಹಲಕ್ಷ್ಮಿ ಹಣವನ್ನು ದೇಣಿಗೆ ನೀಡಿದ್ದಾರೆ. ಗದಗ ಜಿಲ್ಲೆಯ ರೋಣ ತಾಲೂಕಿನ ಸೋಮನಕಟ್ಟಿ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಗ್ರಾಮದ ಶರಣಬಸವೇಶ್ವರ ನೂತನ ರಥ ನಿರ್ಮಾಣ ಮಾಡುವುದಾಗಿ ಗ್ರಾಮಸ್ಥರು ತೀರ್ಮಾನ ಮಾಡಿದರು. ಕಳೆದ 75 ವರ್ಷಗಳಿಂದ ಶ್ರಾವಣ ಮಾಸದಲ್ಲಿ ಪುಟ್ಟ ರಥವನ್ನು ಎಳೆದು ಜಾತ್ರೆ ಮಾಡ್ತಾರೆ. ಆದರೆ ಮುಂದಿನ ವರ್ಷದಿಂದ ಹೊಸ ರಥ ನಿರ್ಮಾಣಕ್ಕೆ ಪ್ಲಾನ್ ಹಾಕಿದರು. ಹೊಸ ರಥಕ್ಕೆ ಸುಮಾರು 25 ಲಕ್ಷ ರೂಪಾಯಿ ಖರ್ಚಾಗುವ ಸಾಧ್ಯತೆ ಇದೆ. ಇದನ್ನು ಮನಗಂಡು ಗ್ರಾಮದ ಎಲ್ಲ ಮಹಿಳೆಯರು ಒಟ್ಟಾಗಿ ಪಕ್ಷ, ಜಾತಿ, ಭೇದ ಭಾವ ಮರೆತು 1 ತಿಂಗಳ ಗೃಹಲಕ್ಷ್ಮಿ ಹಣವನ್ನು ರಥ ನಿರ್ಮಾಣಕ್ಕೆ ಕೊಡುವುದಾಗಿ ತೀರ್ಮಾನಿಸಿದ್ದಾರೆ. ಗ್ರಾಮ ಪಂಚಾಯಿತಿಯ ಕಸ ವಿಲೇವಾರಿ ವಾಹನ ಸಮಯಕ್ಕೆ ಸರಿಯಾಗಿ ಬರಲಿಲ್ಲ ಅಂಥೇಳಿ ತನ್ನ ಮನೆಯ ಕಸವನ್ನು ಭೂಪನೊಬ್ಬ ಗ್ರಾಮ ಪಂಚಾಯತ್ ಬಾಗಿಲಿಗೆ ಸುರಿದ ಘಟನೆ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ಬಣಕಲ್ ಗ್ರಾಮದಲ್ಲಿ ನಡೆದಿದೆ. ಗ್ರಾಮ ಪಂಚಾಯಿತಿಯ ವಾಹನ ದಿನಕ್ಕೆ 2 ಬಾರಿ ಬರ್ತಾ ಇದ್ದು ಮನೆಯ ಮಾಲೀಕರು ವಾಹನ ಬಂದ ಸಮಯಕ್ಕೆ ಸರಿಯಾಗಿ ಬಾರದೆ ಈ ರೀತಿ ಕೃತ್ಯವೆಸಗಿದ್ದಾರೆ ಅಂಥೇಳಿ ಸಮಾಜ ಸೇವಕ ಆರಿಫ್ ಆರೋಪಿಸಿದ್ದಾರೆ. ಬಣಕಲ್ ಗ್ರಾಮ ಪಂಚಾಯಿತಿಯ ಕಸ ವಿಲೇವಾರಿ ವಾಹನಕ್ಕೆ ಚಾಲಕರಿಲ್ಲದೆ ಸಮಾಜ ಸೇವಕ ಆರಿಫ್ ಅವರೇ ಸಮಾಜ ಸೇವೆಯ ದೃಷ್ಟಿಯಿಂದ ಕಸ ವಿಲೇವಾರಿ ವಾಹನವನ್ನು ಚಲಾಯಿಸ್ತಾ ಇದ್ದು ದಿನಕ್ಕೆ 2 ಬಾರಿ ಹೋಗ್ತಿದ್ದಾರೆ. ಅಷ್ಟಾದರೂ ಕೂಡ ಈ ವ್ಯಕ್ತಿ ಈ ರೀತಿ ಮಾಡಿರೋದು ಸರಿಯಲ್ಲ ಅಂಥೇಳಿ ಪಂಚಾಯಿತಿಯ ಮುಂದೆ ಕಸವನ್ನು ಹಾಕಿದ ಈ ವ್ಯಕ್ತಿಯ ವಿರುದ್ಧ ಗ್ರಾಮಸ್ಥರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಕೊರೋನಾ ಸಂದರ್ಭದಲ್ಲಿ ಮಾಸ್ಕ್ ಅನ್ನೋದು ಎಲ್ಲೆಲ್ಲೂ ಕಡ್ಡಾಯವಾಗಿತ್ತು. ಈಗ ಇದನ್ನೇ ಬಂಡವಾಳ ಮಾಡಿಕೊಂಡ ಕೆಲ ಖದೀಮರು ಒಂದು ಹೊಸ ಐಡಿಯಾ ಮಾಡಿಕೊಂಡಿದ್ದಾರೆ. ನಗರದಲ್ಲಿರುವ ಸೂಪರ್ ಮಾರ್ಕೆಟ್ಗಳನ್ನು ಟಾರ್ಗೆಟ್ ಮಾಡಿದ್ದಾರೆ. ಮಾಸ್ಕ್ ಧರಿಸಿ ಸೂಪರ್ ಮಾರ್ಕೆಟ್ಗಳಿಗೆ ಲಗ್ಗೆ ಇಡುವ ಖದೀಮರು ಬ್ಯಾಸ್ಕೆಟ್ನಲ್ಲಿ ದುಬಾರಿ ಡ್ರೈ ಫ್ರೂಟ್ಸ್, ತುಪ್ಪ, ಚಾಕ್ಲೇಟ್ಗಳನ್ನು ತುಂಬಿಕೊಂಡು ಕ್ಷಣಾರ್ಧದಲ್ಲಿ ಎಸ್ಕೇಪ್ ಆಗ್ತಿದ್ದಾರೆ. ಈ ರೀತಿ ಪ್ರಕರಣಗಳು ಕೆಲ ದಿನಗಳಿಂದ ಸಾಲು ಸಾಲಾಗಿ ನಡೀತಾ ಇದೆ. ಸೂಪರ್ ಮಾರ್ಕೆಟ್ಗಳಿಗೆ 2 ಡೋರ್ ಇರುತ್ತೆ. 2 ಡೋರಲ್ಲಿ ಒಂದು ಎಂಟ್ರಿ, ಒಂದು ಎಕ್ಸಿಟ್ ಇರುತ್ತೆ. ಇದನ್ನು ಬಂಡವಾಳ ಮಾಡಿಕೊಂಡು ಬಿಲ್ಲಿಂಗ್ ಸೆಕ್ಷನ್ ಡೋರ್ ಬಿಟ್ಟು ಮತ್ತೊಂದು ಡೋರ್ ಮೂಲಕ ಎಸ್ಕೇಪ್ ಆಗ್ತಾ ಇದ್ದಾರೆ. ಇದರಿಂದ 1,000 ರೂಪಾಯಿ ಒಂದೊಂದು ಬಾರಿಗೆ ಲಾಸ್ ಆಗ್ತಾ ಇದೆಯಂತೆ. ಖದೀಮರಿಂದ ರೋಸಿ ಹೋದ ಸೂಪರ್ ಮಾರ್ಕೆಟ್ಗಳು ಮಾಸ್ಕ್ ಅನ್ನು ಬ್ಯಾನ್ ಮಾಡಿವೆ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ನಿತ್ಯವೂ ಕೂಡ ಒಂದಿಲ್ಲೊಂದು ರೋಡ್ ರೇಜ್ ಪ್ರಕರಣಗಳು ವರದಿ ಆಗ್ತಾ ಇದೆ. ಕ್ಷುಲ್ಲಕ ಕಾರಣಗಳಿಗಾಗಿ ವಾಗ್ವಾದ ನಡೀತಾ ಇದೆ. ಈಗ ಬೆಂಗಳೂರಿನಲ್ಲಿ ಮತ್ತೆರಡು ರೋಡ್ ರೇಜ್ ಪ್ರಕರಣಗಳು ಬೆಳಕಿಗೆ ಬಂದಿದೆ. ಬೆಂಗಳೂರಿನ HSR ಲೇಔಟ್ನಲ್ಲಿ ಆಟೋ ಚಾಲಕ ಮತ್ತು ಬೈಕ್ ಸವಾರನ ಮಧ್ಯೆ ವಾಗ್ವಾದ ನಡೆದಿದೆ. ಕ್ಷುಲ್ಲಕ ವಿಚಾರಕ್ಕೆ ಆಟೋ ಚಾಲಕ ಮತ್ತು ಬೈಕ್ ಸವಾರ ಕಿತ್ತಾಡಿಕೊಂಡಿದ್ದಾರೆ. ಸೆಪ್ಟೆಂಬರ್ 2 ಈ ಘಟನೆ ನಡೆದಿದ್ದು ಈಗ ಬೆಳಕಿಗೆ ಬಂದಿದೆ. ದೃಶ್ಯದಲ್ಲಿ ಆಟೋ ಚಾಲಕ ಬೈಕ್ ಸವಾರನಿಗೆ ಕಾಲಿನಿಂದ ಒದಿತಾನೆ. ಸ್ಥಳದಲ್ಲಿ ಓರ್ವ ಸೆಕ್ಯೂರಿಟಿ ಗಾರ್ಡ್ ಮತ್ತು ಅನೇಕ ಜನರ ಗುಂಪು ಸೇರಿದ್ರು ಅಸಹಾಯಕರಂತೆ ನಿಂತಿರ್ತಾರೆ. ಇನ್ಸ್ಟಾಗ್ರಾಮ್ನಲ್ಲಿ ಪೊಲೀಸರಿಗೆ ಟ್ಯಾಗ್ ಮಾಡಿ ಕ್ರಮಕ್ಕೆ ಆಗ್ರಹಿಸಲಾಗಿದೆ. ಮತ್ತೊಂದು ಕಡೆ ದೊಮ್ಮಸಂದ್ರದಲ್ಲಿ ಬೈಕ್ ಮತ್ತು ಕಾರು ಚಾಲಕನ ಮಧ್ಯೆ ವಾಗ್ವಾದವೇ ನಡೆದಿದೆ. ನಿನ್ನೆ ರಾತ್ರಿ ಘಟನೆ ನಡೆದಿದ್ದು ಬೈಕ್ ಸವಾರ ಹೆಲ್ಮೆಟ್ನಿಂದ ಕಾರು ಚಾಲಕನ ಮೇಲೆ ಹಲ್ಲೆಗೆ ಯತ್ನಿಸಿರುವ ದೃಶ್ಯ ಸೆರೆಸಿಕ್ಕಿದೆ. ಬೈದಿದ್ದಾನೆ ಅಂತೇಳಿ ಕಾರು ಚಾಲಕನ ಮೇಲೆ ಹಲ್ಲೆಗೆ ಯತ್ನಿಸಲಾಗಿದೆ. ನಾನು ಬೈದಿಲ್ಲ ಅಂದರೂ ಬಿಡದೆ ಹೆಲ್ಮೆಟ್ನಿಂದ ಹಲ್ಲೆಗೆ ಮುಂದಾಗಿದ್ದಾನೆ. ಈ ವೇಳೆ ಸ್ಥಳದಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗಿದೆ. ಹಲ್ಲೆಗೊಳಗಾದವರು ಇನ್ಸ್ಟಾಗ್ರಾಮ್ನಲ್ಲಿ ಪೊಲೀಸರಿಗೆ ವಿಡಿಯೋ ಟ್ಯಾಗ್ ಮಾಡಿ ಕ್ರಮಕ್ಕೆ ಆಗ್ರಹಿಸಿದ್ದಾರೆ. ಬೆಂಗಳೂರಲ್ಲಿ ಓಲಾ ಆಟೋ ರೈಡ್ ಕ್ಯಾನ್ಸಲ್ ಮಾಡಿದ್ದಕ್ಕೆ ಮಹಿಳಾ ಪ್ರಯಾಣಿಕೆ ಮೇಲೆ ಹಲ್ಲೆಗೆ ಯತ್ನಿಸಿರುವ ಆರೋಪ ಕೇಳಿಬಂದಿದೆ. ಸೆಪ್ಟೆಂಬರ್ 3 ಈ ಘಟನೆ ನಡೆದಿದ್ದು ಓಲಾ ರೈಡ್ ಕ್ಯಾನ್ಸಲ್ ಮಾಡಿದ್ದಕ್ಕೆ ಆಟೋ ಚಾಲಕ ಅವಾಚ್ಯವಾಗಿ ಬೈದು ಹಲ್ಲೆ ಮಾಡಿದ್ದಾರೆ ಅಂತ ಯುವತಿಯೊಬ್ಬರು ಆಟೋ ಚಾಲಕನ ವಿಡಿಯೋ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ದಾರೆ. ಈ ಬಗ್ಗೆ ಓಲಾ ಕಸ್ಟಮರ್ ಕೇರ್ಗೆ ರಿಪೋರ್ಟ್ ಮಾಡಿದ್ರು ರೆಸ್ಪಾನ್ಸ್ ನೀಡಿಲ್ಲ ಅಂತ ಯುವತಿ ಅಳಲು ತೋಡಿಕೊಂಡಿದ್ದಾರೆ. ಪೀಕ್ ಟೈಮ್ ಹಿನ್ನೆಲೆಯಲ್ಲಿ ಸ್ನೇಹಿತೆ ಹಾಗೂ ನಾನು 2 ಓಲಾ ಬುಕ್ ಮಾಡಿದ್ವಿ. ಮೊದಲು ನಾನು ಬಂದಿದ್ದರಿಂದ ಆಕೆ ಬುಕ್ ಮಾಡಿದ ರೈಡ್ ಕ್ಯಾನ್ಸಲ್ ಮಾಡಿದ್ವಿ. ಈ ವೇಳೆ ನಮ್ಮನ್ನು ಫಾಲೋ ಮಾಡಿಕೊಂಡು ಬಂದ ಓಲಾ ಡ್ರೈವರ್ ನಮ್ಮ ಮೇಲೆ ಹಲ್ಲೆ ಮಾಡಿದ್ದಾನೆ. ನಮ್ಮ ಪರಿಸ್ಥಿತಿಯನ್ನು ವಿವರಿಸಿದರು, ನಮ್ಮನ್ನು ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾನೆ. ನಮಗೆ ಯಾವತ್ತೂ ಬೆಂಗಳೂರಿನಲ್ಲಿ ಈ ರೀತಿ ಅನ್ಸೇಫ್ ಅಂತ ಫೀಲ್ ಆಗಿರಲಿಲ್ಲ. ಈ ಓಲಾ ಡ್ರೈವರ್ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಯುವತಿ ಒತ್ತಾಯಿಸಿದ್ದಾರೆ. ನಾವು ಆಟೋ ಬುಕ್ ಮಾಡಿದರೆ ಡ್ರೈವರ್ಸ್ ಕ್ಯಾನ್ಸಲ್ ಮಾಡ್ತಾರೆ, ಪೀಕ್ ಅವರಲ್ಲಿ ಎಕ್ಸ್ಟ್ರಾ ದುಡ್ಡು ಕೇಳ್ತಾರೆ,
ಆದರೆ ನಾವು ಒಂದು ರೈಡ್ ಕ್ಯಾನ್ಸಲ್ ಮಾಡಿದ್ದಕ್ಕೆ ಈ ರೀತಿ ಹಲ್ಲೆ ಮಾಡಿದ್ದಾರೆ. ಇನ್ನೊಂದು ಆಟೋ ಡ್ರೈವರ್ ನಮ್ಮ ಪರವಾಗಿ ನಿಂತು ಸಪೋರ್ಟ್ ಮಾಡಿದ್ರು ಅಂತ ಹೇಳಿದ್ದಾರೆ. ಗೌರಿ ಗಣೇಶ ಹಬ್ಬದ ಹಿನ್ನೆಲೆ ಸಿಲಿಕಾನ್ ಸಿಟಿಯಲ್ಲಿ ಒಂದು ದಿನ ಮುಂಚೆಯೇ ಹಬ್ಬದ ವಾತಾವರಣ ಕಳೆಗಟ್ಟಿದೆ. ಗೌರಿ ಗಣೇಶ ಹಬ್ಬದ ಹಿನ್ನೆಲೆಯಲ್ಲಿ ಇಂದಿನಿಂದಲೇ ಜನ ಹಬ್ಬದ ಶಾಪಿಂಗ್ ಜೋರಾಗಿದೆ. ನಗರದ ಮಾರ್ಕೆಟ್ಗಳಲ್ಲಂತೂ ಫುಲ್ ರಶ್ಶೋ ರಶ್ಶೋ. ಕೆಆರ್ ಮಾರ್ಕೆಟ್ನಲ್ಲಿ ಜನರು ಹಬ್ಬದ ಶಾಪಿಂಗ್ನಲ್ಲಿ ಮಗ್ನರಾಗಿದ್ದಾರೆ. ಹೂವು ಹಣ್ಣು ಖರೀದಿ ಭರಾಟೆ ಜೋರಾಗಿದೆ. ಸಾಮಾನ್ಯವಾಗಿ ಹಬ್ಬದ ದಿನಗಳಲ್ಲಿ ದರ ದುಬಾರಿ ಸಾಧ್ಯತೆ ಹಿನ್ನೆಲೆಯಲ್ಲಿ ಜನರು ಇವತ್ತೇ ಹೂವು ಹಣ್ಣು ಖರೀದಿಗೆ ಮುಗಿಬಿದ್ದಿದ್ದಾರೆ. ಜನ ಇವತ್ತೇ ಮಾರ್ಕೆಟ್ಗೆ ಹೋಗಿ ಖರೀದಿ ಮಾಡ್ತಾ ಇದ್ರು ಹೂವು ಹಣ್ಣಿನ ರೇಟ್ ಏನು ಕಡಿಮೆ ಇಲ್ಲ. ಒಂದು ಕೆಜಿ ಮಲ್ಲಿಗೆ 1200 ರೂಪಾಯಿಂದ 1400 ರೂಪಾಯಿ ಇದ್ರೆ, ಸೇವಂತಿಗೆ 80-250 ರೂಪಾಯಿ, ಗುಲಾಬಿ 200-250 ರೂಪಾಯಿ, ಚೆಂಡು ಹೂವು 50-80 ರೂಪಾಯಿ, ಸುಗಂಧರಾಜ 300 ರೂಪಾಯಿ ಇದೆ, ಕನಕಾಂಬರ 2000 ರೂಪಾಯಿ, ಬಾಳೆಕಂದು 150-200 ರೂಪಾಯಿ, ಸೇವಂತಿಗೆ 1 ಮಾರು 180-200 ರೂಪಾಯಿ ಇದೆ. ಇನ್ನು ಮಲ್ಲಿಗೆ ಹಾರ ಅಂತೂ 1500-2000 ರೂಪಾಯಿ ಇದೆ. ಇನ್ನು ಹಣ್ಣುಗಳ ಬೆಲೆ ನೋಡೋದಾದರೆ ಮಿಕ್ಸ್ ಹಣ್ಣು 400-450 ರೂಪಾಯಿ ಇದೆ, ಸೇಬು 250 ರೂಪಾಯಿ, ದಾಳಿಂಬೆ 200 ರೂಪಾಯಿ, ಅನಾನಸ್ 150-200 ರೂಪಾಯಿ ಇದ್ರೆ, ಕಿತ್ತಳೆ 100-120 ರೂಪಾಯಿ, ಸೀಬೆಕಾಯಿ 80-120 ರೂಪಾಯಿ ಇದೆ. ನಾಳೆ ಮತ್ತು ನಾಡಿದ್ದು ದರ ಮತ್ತಷ್ಟು ಏರಿಕೆಯಾಗುವ ಸಾಧ್ಯತೆ ಇದೆ. ಸ್ಯಾಂಡಲ್ವುಡ್ನ ಕ್ಯೂಟ್ ಕಪಲ್ ಮಿಲನಾ ನಾಗರಾಜ್ ಹಾಗೂ ಡಾರ್ಲಿಂಗ್ ಕೃಷ್ಣ ತಮ್ಮ ಮೊದಲನೆಯ ಮಗುವನ್ನು ಬರಮಾಡಿಕೊಂಡಿದ್ದಾರೆ. ನಟಿ ಮಿಲನಾ ನಾಗರಾಜ್ ಹೆಣ್ಣು ಮಗುವಿಗೆ ಜನ್ಮ ನೀಡಿದ್ದಾರೆ. ಫೆಬ್ರವರಿ 14, 2021 ಮದುವೆಯಾಗಿದ್ದ ಈ ಜೋಡಿ ಮದುವೆಯಾಗಿ 3 ವರ್ಷಗಳ ನಂತರ ತಮ್ಮ ಮೊದಲನೆಯ ಮಗುವಿಗೆ ಜನ್ಮ ನೀಡಿದ್ದಾರೆ. ಈ ಖುಷಿ ಸುದ್ದಿಯನ್ನ ಡಾರ್ಲಿಂಗ್ ಕೃಷ್ಣ ಸೋಷಿಯಲ್ ಮೀಡಿಯಾ ಮೂಲಕ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಮಗಳು ಹುಟ್ಟಿದ್ದಾಳೆ, ತಾಯಿ ಮಗು ಆರೋಗ್ಯವಾಗಿದ್ದಾರೆ. ಈ ಜರ್ನಿಯಲ್ಲಿ ಮಿಲನಾ ನಾಗರಾಜ್ ಅನುಭವಿಸಿದ ನೋವು, ಮಾಡಿದ ತ್ಯಾಗ, ತೋರಿದ ಧೈರ್ಯದ ಬಗ್ಗೆ ನನಗೆ ಹೆಮ್ಮೆ ಇದೆ. ಈ ಜರ್ನಿಯಲ್ಲಿ ಸಾಗುವ ಎಲ್ಲಾ ತಾಯಂದರಿಗೆ ನನ್ನ ಸಲ್ಯೂಟ್. ಇದನ್ನ ನೋಡಿ ನನಗೆ ಮಹಿಳೆಯರ ಮೇಲೆ ಇದ್ದ ಗೌರವ ಡಬಲ್ ಆಯಿತು. ಮಗಳು ಹುಟ್ಟಿರೋದ್ರಿಂದ ನನಗೆ ಹೆಮ್ಮೆ ಆಗ್ತಾ ಇದೆ, ನಾನು ಅದೃಷ್ಟವಂತ ತಂದೆ ಅಂತ ಡಾರ್ಲಿಂಗ್ ಕೃಷ್ಣ ಪೋಸ್ಟ್ ಮಾಡಿ ಸಂತಸ ಹಂಚಿಕೊಂಡಿದ್ದಾರೆ. ಇನ್ನು ಡಾರ್ಲಿಂಗ್ ಕೃಷ್ಣ ಹಾಗೂ ಮಿಲನಾ ನಾಗರಾಜ್ಗೆ ಸ್ಯಾಂಡಲ್ವುಡ್ ಕಂಗ್ರಾಟ್ಸ್ ಹೇಳಿದೆ.